ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಏನು ಮಾಡ್ತಿದ್ದೀರಾ? ಆಫ್ಕೋರ್ಸ್ ಇವತ್ತು ನಮ್ಮ ಶೂಟಿಂಗಿನ ಫೋರ್ತ್ ಡೇ, ಅಂದರೆ ಆಫ್ಕೋರ್ಸ್ ಶೂಟಿಂಗ್ ಥರ್ಡ್ ಡೇ. ಬಟ್ ನಮ್ಮ ಒಂದು ಈ ಜರ್ನಿ ಶುರು ಆದಂಥ ನಾಲ್ಕನೇ ದಿನ. ಓಕೆ, ಆನ್ ದಿ ವೇ ಟು ಅಕ್ಷಯ ಸ್ಟುಡಿಯೋಸ್ ಹೋಗ್ತಾ ಇದ್ದೀವಿ. ಓ ಮೈ ಗಾಡ್, ಎಷ್ಟೆಲ್ಲ ಟ್ರಾಫಿಕ್ ನೋಡಿ. ನಾನು ಹೊರಟಿರೋದು ಸೆಕೆಂಡ್ ಹಾಫ್, ಮಧ್ಯಾಹ್ನ ಹೊರಟಿದ್ದೀನಿ, 2:30 ಆಗಿದೆ. ಸೊ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್, ಇದು ಜ್ಞಾನಭಾರತಿ ರೋಡು. ಸೊ ಹೋಗ್ತಾ ಇದ್ದೀವಿ ಈಗ ಅಕ್ಷಯ ಸ್ಟುಡಿಯೋಸ್ಗೆ. ಓಕೆ, ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳಲೇಬೇಕು. ಅದೇನಪ್ಪ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಟ್ರಾಫಿಕ್ಕಲ್ಲಿ ಈ ಥರ ಸ್ಟ್ರಕ್ ಆದಾಗ ಏನು ಮಾಡ್ತೀವಿ? ನಾನೊಂದು ಬೆಸ್ಟ್ ಐಡಿಯಾ ನಿಮಗೆ ಕೊಡ್ಲಾ. ಟ್ರಾಫಿಕ್ಕಲ್ಲಿದ್ದಾಗ ನಾವು ಒಂದು ಡೀಪ್ ಇನ್ಹಲೇಷನ್, ಡೀಪ್ ಎಕ್ಸಿಲೇಷನ್, ಈ ರೀತಿ ಒಂದು 4-5 ಸಲ ಉಸಿರಾಟವನ್ನು ಮಾಡೋದ್ರೊಳಗೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ತಲೆಯಲ್ಲಿರೋ ಟೆನ್ಷನ್ ಕೂಡ ಕ್ಲಿಯರ್ ಆಗಿರುತ್ತೆ. ಸೊ ಹಾಗೆ ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಏನನ್ಸುತ್ತೆ ಅಂತ ನನಗೆ ಹೇಳಿ. ಓಕೆ, ಆಲ್ಮೋಸ್ಟ್ ನಾವು ಅಕ್ಷಯ ಸ್ಟುಡಿಯೋಸ್ ಒಳಗೆ ಬಂದ್ವಿ. ಓಕೆ, ನೋಡೋಣ ಯಾರೆಲ್ಲ ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ ಅಂತ. ಓ ಮೈ ಗಾಡ್, ಯಾರೂ ಕಾಣಿಸ್ತಾ ಇಲ್ವಲ್ಲ. ಓಕೆ, ಅಲ್ಲೆಲ್ಲೋ ಅಯ್ಯಪ್ಪ ನಿಂತಾಗಿದೆ. ಓಕೆ, ಅಯ್ಯಪ್ಪನ ಜೊತೆ ಮಾತಾಡೋಣ. ನಮ್ಮ ಟೀಮ್ ಕ್ಯಾಪ್ಟನ್ ಅಯ್ಯಪ್ಪ ಅವರು. ಓಕೆ, ಇವರು ಸ್ವಲ್ಪ ಕಾಲೆಳೆಯುವಂಥ ಮಾತುಗಳನ್ನೇ ಆಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಇಟ್ ವಿಲ್ ಬಿ ನೈಸ್, ಒಂಥರ ಚೆನ್ನಾಗಿರೋದು. ಓಕೆ, ನೀನಿನ್ನೂ ರೆಡಿ ಆಗಿಲ್ಲ, ಬೇಗ ರೆಡಿ ಆಗು ಅದು ಇದು ಅಂತ ನಾನು ಅದಕ್ಕೆ ನಿಮಗೇನು ಆರಾಮಾಗಿ ಬಂದುಬಿಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಓಕೆ, ಅಲ್ಲಿಂದ ಅಯ್ಯಪ್ಪ ಮಾಡಿದ ತರಲೆ ಕೆಲಸ ಏನಪ್ಪ ಅಂದರೆ, ನನ್ನನ್ನು ಸೆಟ್ ಒಳಗೆ ಕರ್ಕೊಂಡು ಬಂದರು. ನಿಜ ಹೇಳಬೇಕು ಅಂದರೆ ನಮ್ಮ ಸೆಟ್ ಒಳಗೆ ಬರೋ ಹಾಗಿಲ್ಲ, ಯಾಕಂದರೆ ಹಿಂದಿನ ಆಟ ಅಂದರೆ ಹಿಂದಿನ ಟೀಮ್ ಅವರು ಆಟಗಳನ್ನ ಆಡ್ತಾ ಇರ್ತಾರೆ, ಆ ಒಂದು ಸ್ಟ್ರಾಟಜಿನ ನಾವು ತಿಳ್ಕೊಬಿಡ್ತೀವಿ ಅಂತ ಹೋದ್ವಿ. ಜಸ್ಟ್ 1 ನಿಮಿಷದಲ್ಲೇ ವಾಪಸ್ ಕಳಿಸಿದ್ರು. ಸೊ ಬಂದು ಕೆಲಸ ಮಾಡೋಣ ಅಂತ ಊಟ ಮಾಡೋದಕ್ಕೆ ಬಂದ್ವಿ. ಊಟ ಮಾಡ್ತಾ ಅಗೇನ್ ಅಯ್ಯಪ್ಪನ ಒಂದೊಂದಷ್ಟು ತಲಹರಟೆ ಮಾತುಗಳು, ಏನೇನೋ ಪ್ರಾಸಬದ್ಧವಾಗಿ ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ರು. ನಾನು ಓಕೆ ಫೈನ್, ಅದ್ರ ಜೊತೆಗೆ ಊಟವನ್ನು ಮುಗೀತು. ಅಲ್ಲಿಂದ ಬಂದ್ರೆ ನಮ್ಮ ಮೇಕಪ್ ರೂಮ್ ಆಲ್ಮೋಸ್ಟ್ ರೆಡಿ ಆಗ್ತಿದೆ. ಇಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದ್ರೆ, ಈ ಸರ್ತಿ ನನಗೆ ಫಸ್ಟ್ ಟೈಮ್ ಇವ್ರು ಸಿಕ್ಕಿದ್ದು ನಮ್ಮ ಮೇಕಪ್ ಆರ್ಟಿಸ್ಟು ಲೇಡಿ ಮೇಕಪ್ ಆರ್ಟಿಸ್ಟು. ಇಲ್ಲಿವರೆಗೂ ಜೆಂಟ್ಸ್ ಹುಡುಗರು ತುಂಬಾ ಜನ ಮೇಕಪ್ ಮಾಡ್ತಾ ಇದ್ರು, ಬಟ್ ಇಲ್ಲಿ ಇವತ್ತಿನ ದಿನ ಇವರು ಲೇಡಿ. ಸೊ ನೈಸ್, ಇಟ್ ವಾಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಗೊತ್ತಿದೆ, ಗಂಡು ಮಕ್ಕಳು ಎಲ್ಲ ವಿಷಯ, ಅಡುಗೆ ಇರ್ಬೋದು, ಮೇಕಪ್ ಇರ್ಬೋದು, ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಜೊತೆಗೆ ಹೆಣ್ಮಕ್ಳು ಅಂದರೆ ಅವ್ರಿಗೆ ಆ ನಯಾನ ಅಜುಗ್ ಗೊತ್ತಿರುತ್ತೆ. ಸೊ ಅವರು ಒಂಥರ ಚೆನ್ನಾಗಿ ಅನ್ನಿಸ್ತು, ಒಂಥರ ಯುನೀಕ್ ಅನ್ನಿಸ್ತು. ಓಕೆ, ಆಲ್ಮೋಸ್ಟ್ ನಾನು ರೆಡಿ. ನಾನು ಹೆಚ್ಚಾಗಿ ನಾನು ಯಾರಾದ್ರೂ ಮೇಕಪ್ ಮಾಡಿಸ್ಕೊಳ್ಳಲ್ಲ, ನಾನೇ ಮೇಕಪ್ಪು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳ್ಳೋದು. ಸೊ ನಾನು ರೆಡಿಯಾಗಿ ಹೊರಗಡೆ ಬಂದೆ. ಹೊರಗಡೆ ಬಂದಾಗ ಈಗ ಎಲ್ಲರೂ ಸಿಗೋದಕ್ಕೆ ಶುರು ಮಾಡಿದ್ರು, ಅಂದರೆ ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಇರ್ಬೋದು ಅಥವಾ ಬೇರೆ ಟೀಮ್ ಮೆಂಬರ್ಸು ಎಲ್ಲರೂ ಸಿಗೋದಕ್ಕೆ ಶುರು ಆದರು. ಸೊ ಇಲ್ಲಿ ಒಂದು ಪುಟ್ಟ ಫೋಟೋ ಶೂಟ್, ನನಗೆ ಯಾಕೋ ಹೇರ್ ಸ್ಟೈಲ್ ಸರಿ ಬರಲಿಲ್ಲ, ಮತ್ತೆ ಬಂದು ನಾನು ಹೇರ್ ಸ್ಟೈಲ್ನ ಸರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಕೂಡ ನಮ್ಮ ವಾರ್ಡನ್ ರಮ್ಯಾ ಹತ್ರ ಸ್ವಲ್ಪ ಟೈಮ್ ಕೇಳಿ, ಟೈಮ್ ಇದೆಯಾ ರಮ್ಯಾ, ಅವರು ಅಂತೂ ಬೆಳಗ್ಗೆನೇ ಶುರು ಮಾಡ್ತಾರೆ ಟೈಮ್ ಇಲ್ಲ ಅಂತ. ಸೊ ಅದ್ರ ಮಧ್ಯೆ ನಾನು ಸ್ವಲ್ಪ ಟೈಮ್ ತೊಗೊಂಡು ಹೇರ್ ಸ್ಟೈಲ್ನ ಸರಿ ಮಾಡಿಕೊಂಡೆ. ಇಲ್ಲಿ ಅಯ್ಯಪ್ಪನ ಫೋಟೋಶೂಟ್ ನಡೀತಾ ಇದೆ. ಓಕೆ, ಇದ್ರ ಮಧ್ಯೆ ಒಂದಷ್ಟು ನಮ್ಮ ಟೀಮೆಲ್ಲ ಬೇರೆ ಟೀಮ್ ಮೆಂಬರ್ಸ್ ಎಲ್ಲ ಒಂದು ಪುಟ್ಟ ವ್ಲಾಗ್ಗೆ ವಿಡಿಯೋಸ್ನ ಮಾಡ್ಕೊಳ್ತಾ ಇದ್ರು. ಇವರು ನಮ್ಮ ಫೋಟೋಗ್ರಾಫರ್, ಆಲ್ಮೋಸ್ಟ್ ನಮ್ಮ ಟೀಮಿನ ಒಂದು ಫೋಟೋಶೂಟ್ ಆಗ್ತಾ ಇತ್ತು. ಇಲ್ಲಿ ಐಶ್ವರ್ಯ, ನಿಮಗೆ ಗೊತ್ತಿರ್ಬೋದು ಐಶ್ವರ್ಯ ಸಾಲಿಮಠ್ ಅವರು, ಅವರು ಕೂಡ ವ್ಲಾಗ್ಗೆ ಬಂದು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಆನಂದ್, ಓಕೆ, ಅವನು ಕೂಡ ಫೋಟೋಶೂಟ್ ನಡೀತಾ ಇದೆ. ಆ್ಯಂಡ್ ದೀಪಿಕಾ ಮುರುಘ ಆಲ್ ಆರ್ ರೆಡಿ. ಹಾಂ, ಇಲ್ಲಿ ಒಂದು ಬ್ಲ್ಯಾಕ್ ಕುರ್ತಿ ಹಾಕ್ಕೊಂಡು ನಿಂತಿರೋರು ಅವರೇ ನಮ್ಮ ವಾರ್ಡನ್ ರಮ್ಯಾ. ಓಕೆ, ನಮ್ಮ ಟೀಮಿನ ಒಂದು ಸೂಪರ್ ಪಿಕ್ಚರ್, ನೈಸ್, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ವಾರದಲ್ಲಿ ಒಂದಿನ ಇರ್ಬೋದು ಅಥವಾ 15 ಡೇಸ್ ಒನ್ಸ್ ಇರ್ಬೋದು, ಈ ರೀತಿ ನಾವೆಲ್ಲ ಮೀಟ್ ಮಾಡೋದು, ನಾವೆಲ್ಲ ಆಟ ಆಡ್ತೀವಿ ಅಥವಾ ಇನ್ನೊಂದು ಗೆದ್ದುಕೊಂಡು ಹೋಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಖುಷಿ ಇರುತ್ತಲ್ಲ, ಅದು ಎಷ್ಟು ಕೊಟ್ಟರು ಸಾಲದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಬೇರೆಯೇ ಒಂದು ವಾತಾವರಣ ಅಂದರೆ ತಪ್ಪಾಗೋದಿಲ್ಲ, ಆಟ ಆಡಬೇಕು ಅನ್ನೋ ಜೋಶ್ ಇರುತ್ತೆ. ಜೊತೆಗೆ ನಾನು ಹಂಗೆ ಕಾಣಿಸ್ಬೇಕು, ಹಿಂಗೆ ಮಾಡಬೇಕು, ಈ ಥರ ಫುಟೇಜ್ ಕೊಡಬೇಕು, ಆ ಥರ ಫುಟೇಜ್ ಕೊಡಬೇಕು ಅಂತ ಎಲ್ಲರೂ ಒದ್ದಾಡ್ತಾ ಇರ್ತಾರೆ. ಮೇ ಬಿ ನಾನು ಸ್ವಲ್ಪ ಫುಟೇಜ್ ಕೊಡೋದ್ರಲ್ಲಿ ವೀಕ್,
ಬಟ್ ಸ್ಟಿಲ್ ಆಟಗಳು ಆಡೋದಕ್ಕೆ ಬಂದರೆ ತುಂಬ ಖುಷಿ ಖುಷಿಯಾಗಿ ಜೋಶಲ್ಲಿ ಆಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಸಕ್ಸಸ್ಫುಲ್ ಆಗಿ ಕೂಡ ಆಡ್ತಾ ಇದ್ದೀನಿ. ಸೊ ಇವತ್ತಿನ ಆಟದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಓಕೆ, ಇದು ಬ್ಯಾಕ್ ಸ್ಟೇಜ್, ನಾವು ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಡಗ್ 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 ಅಂತ ಇದೆ. ಸೊ ಇಲ್ಲಿಂದ ಈ ಒಂದು ಇದು ಏನು ಎಲ್ ಇ ಡಿ ಸ್ಕ್ರೀನ್ ಓಪನ್ ಆಗುತ್ತೆ, ಇಲ್ಲಿಂದ ನಾವು ಎಂಟ್ರಿ ಕೊಡ್ತೀವಿ. ನೀವೆಲ್ಲರೂ ನೋಡಿರ್ಬೋದು, ಫ್ರಂಟಲ್ಲಿ ನೋಡಿರ್ತೀರಾ ಎಲ್ ಇ ಡಿ ಸ್ಕ್ರೀನ್ ಓಪನ್ ಆಗೋದು, ಅದ್ರ ಹಿಂದೆ ಏನೆಲ್ಲ ಆಗುತ್ತೆ ಅಂತ ಇಲ್ಲಿ ನೋಡಿ ಈಗ ಗೊತ್ತಾಗ್ತಾ ಇದೆ. ಸೊ ನಾವೆಲ್ಲ ಒಂದಷ್ಟು ತಲೆಹರಟೆ ಮಾಡಿದ್ರು, ನಮ್ಮ ಟ್ರೂಪ್ ನಮ್ಮ ಒಂದು ಗ್ಯಾಂಗಲ್ಲಿರೋರೆಲ್ಲ ತಲೆಹರಟೆಗಳು. ನಾನೇನು ತಲಹರಟೆ ಅಂತ ಹೇಳ್ತಿಲ್ಲ, ಬಟ್ ಇದ್ದಿದ್ರಲ್ಲಿ ನಾನು ಸ್ವಲ್ಪ ಡೀಸೆಂಟೆ. ಸೊ ಎಲ್ಲ ಒಂದಷ್ಟು ಕಾಲೆಳೆಯೋ ಮಾತುಗಳನ್ನ ಆಡ್ತಾ ಇದ್ರು. ಆ್ಯಂಡ್ ಮುರುಘಾ ಮಾಸ್ಟರ್ ಕೂಡ ಹೀ ಈಸ್ ಆಲ್ಸೋ ಜಮ್. ಓಕೆ ಫೈನ್, ಅಂದರೆ ಪಾಪ ಎಲ್ಲರೂ ಜಮ್ಮೆ, ಎಲ್ಲರೂ ಒಂದು ಸಖತ್ ಕೂಲ್ ಕೂಲ್ ಗ್ಯಾಂಗ್ ಅಂದರೆ ತಪ್ಪಾಗೋದಿಲ್ಲ. ನೋಡಿ ಇದು ಬ್ಯಾಕ್ ಸ್ಟೇಜ್ ಇರುತ್ತೆ ಅಂತ. ನಿಜವಾಗ್ಲೂ ರೀ, ಒಂದು ಪ್ರೋಗ್ರಾಮ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ನಾನು ಪೋಸ್ಟ್ ಮಾಡೋದು. ಸಿ, ಅಲ್ಲಿಂದ ನಮ್ಮ ಎಂಟ್ರಿ ಆಯಿತು, ಫುಲ್ ಜೋಶಲ್ಲಿ ಎಂಟ್ರಿ ಕೊಟ್ವಿ. ಟು ಬಿ ಫ್ರ್ಯಾಂಕ್, ಇದನ್ನೆಲ್ಲ ನಾವು ವಿಡಿಯೋ ಮಾಡೋ ಹಾಗೆ ಇಲ್ಲ, ನನ್ನ ಅಸಿಸ್ಟೆಂಟ್ ಸೈಕಲ್ ಗ್ಯಾಪ್ಲೇ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಫೈನ್, ಇದು ನಿಮಗೂ ಕೂಡ ಒಂದು ರೆಫರೆನ್ಸ್ಗೆ ತೋರಿಸೋದಕ್ಕೆ ಚೆನ್ನಾಗಿದೆ. ಸೊ ನಮ್ಮ ಒಂದು ಎಂಟ್ರಿ ಆಯಿತು, ಸೃಜನ್ ಜೊತೆ ಮಾತಾಡಿದ್ದಾಯಿತು. ಈಗ ನಮ್ಮ ಜಾಗಕ್ಕೆ ನಾವು ಹೋಗಿ ನಿಂತ್ಕೊಳ್ಳೋ ಅಂತ ಟೈಮ್. ಇಲ್ಲಿ ನೀವೆಲ್ಲ ನೋಡಿದ್ದೀರಾ ಆಲ್ಮೋಸ್ಟ್ ಟೆಲಿಕಾಸ್ಟಲ್ಲಿ, ಅಯ್ಯಪ್ಪಂಗೊಂದಷ್ಟು ಕಾಲು ಎಳೆದಿದ್ದಾಯಿತು ಸೃಜನ್ನು. ಅದ್ರ ಮಧ್ಯೆ ನಮ್ಮ ಅರುಣನ ಒಂದಷ್ಟು ತಲಹರಟೆ ಮಾತುಗಳು, ಇದೆಲ್ಲ ಆಗಿ ನಾವು ಬಂದ್ವಿ. ನಮ್ಮ ಆಪೋನೆಂಟ್ ತಂಡ ಯಾವುದು ಅಂದರೆ ಅಂತರಪಟ ಅಂತರಪಟ ನಾವು ಹೇಗಾಡಿದ್ವಿ ಅಂತ ಈಗಾಗಲೇ ನೀವು ನೋಡಿದ್ದೀರಾ. ಓಕೆ ಫೈನ್, ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಕಿಚಾಯಿಸಿ ಬರ್ತಾ ಇದ್ದಾರೆ. ಓಕೆ, ನೀವೇನು ಇಲ್ಲ, ನಾವೇ ಗ್ರೇಟ್ ಅಂತ. ಇದೆಲ್ಲ ಒಂಥರ ಮಜಾ ಇರುತ್ತೆ. ಸೊ ಇದಾದ್ಮೇಲೆ ಮಧ್ಯದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾಗೋಸ್ಕರ ಒಂದಷ್ಟು ಈ ರೀಲ್ಸ್ನ ಮಾಡ್ತಾ ಇದ್ರು. ಫೈನ್, ಮಜಾ ಇತ್ತು ಮಾತ್ರ. ಸೊ ಮಜಾ ಇರುತ್ತೆ, ಇತ್ತು ಅನ್ನೋದಕ್ಕಿಂತ ಇರುತ್ತೆ. ಓಕೆ, ಒಂದೆರಡು ಮೂರು ಟೇಕ್ ತೊಗೊಂಡ್ವಿ ಅನ್ನೋದಕ್ಕಿಂತ ಅವ್ರಿಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಇದಾಗಿರಲಿಲ್ಲ. ಸೊ ಎವ್ರಿಥಿಂಗ್ ವಾಸ್ ಗುಡ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಿ, ಇಲ್ಲಿ ಆಗಾಗ ಬಂದು ಸೃಜನ್ ನಮಗೆಲ್ಲ ಕಾಲು ಎಳಿತಾನೇ ಇರ್ತಾರೆ. ಅದು ಅಯ್ಯಪ್ಪ ಅಂದರೆ ಅವರು ಕ್ಯಾಪ್ಟನ್ ಅಲ್ವಾ, ಎಳಿಸ್ಕೊಳ್ಳೇಬೇಕು. ಸೊ ಇದಾದಮೇಲೆ ಒಂದಷ್ಟು ಆಟಗಳಾಯಿತು, ಆಟಗಳೆಲ್ಲ ನೀವು ಟೆಲಿಕಾಸ್ಟಲ್ಲಿ ನೋಡಿದ್ದೀರಾ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದ ಮೇನ್ ಥಿಂಗ್ ಈಸ್, ನಾವಾಗಿ ಅಲ್ಲಿ ಅಂದರೆ ನಮ್ಮೊಳಗೆ ನಾವಾಗಿದ್ದಾಗ ನಾವು ಸೂಪರಾಗಿ ಆಟ ಆಡ್ಬೋದು. ನಾವು ಅಲ್ಲಿ ಅವ್ರೇನು ಅಂದ್ಕೊಳ್ತಾರೆ, ಇವ್ರೇನು ಅಂದ್ಕೊಳ್ತಾರೆ, ಅವ್ರ ಟೀಮ್ ಮೆಂಬರ್ಸ್ ಸಖತ್ತಾಗಿ ಮಾಡಿಬಿಟ್ರು, ನಾವು ಟುಸ್ಪಟಾಕಿ ಆಗಿಬಿಟ್ವಿ, ಈ ಥರ ಎಲ್ಲ ಅಂದ್ಕೊಂಡ್ರೆ ನಿಜವಾಗ್ಲೂ ನಾವು ಯಾವ ಗೇಮನ್ನು ಗೆಲ್ಲೋದಕ್ಕಾಗಲ್ಲ. ಸೊ ಅದು ನನ್ನ ಅನಿಸಿಕೆ, ನಂಗೆ ಗೊತ್ತಿಲ್ಲ ನಿಮಗೆಲ್ಲ ಏನು ಅನಿಸುತ್ತೆ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಷ್ಟಾಯಿತು ನಮ್ಮ ಒಂದು ಸೆಟ್ಟಲ್ಲಿ ಈ ಟೆಲಿಕಾಸ್ಟ್ ಏನಿದೆ, ಆ ಫುಟೇಜ್ ನಿಮ್ಮೆಲ್ಲರಿಗೂ ಸಿಕ್ಕಿರುತ್ತೆ, ನೀವೆಲ್ಲ ನೋಡಿ. ಹಾಂ, ಇದ್ರ ಮಧ್ಯೆ ಇದೊಂದು ನನ್ನ ಯಜಮಾನರು ಕೂಡ ಬಂದಿದ್ದಾರೆ, ಲೇಟ್ ಆಯಿತು ಅಂತಾರಾದರೆ. ಸೊ ಇಲ್ಲೇನಪ್ಪ ನಾವು ಮಾಡ್ತಾ ಇದ್ದೀವಿ ಅಂದರೆ ಡಿಸ್ಕಷನ್. ಈಗ ಫಿಸಿಕಲ್ ಟಾಸ್ಕ್ಗೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ರು, ಆ ಬ್ರೇಕಲ್ಲಿ ನಾವು ಬಂದು ಆ ಒಂದು ಫಿಸಿಕಲ್ ಟಾಸ್ಕ್ ಬಗ್ಗೆ ನಾವು ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಓಕೆ, ಯಾರು ಹೋಗೋದು ಈ ಫಿಸಿಕಲ್ ಟಾಸ್ಕ್ಗೆ ಅಂತ ಒದ್ದಾಡುವಾಗ, ಅಂದರೆ ನಾನಂತೂ ರೆಡಿ ಇದ್ದೆ, ಬಿಕಾಸ್ ಲಾಸ್ಟ್ ಫಿಸಿಕಲ್ ಟಾಸ್ಕಲ್ಲಿ ಒಬ್ಬರು ಲೇಡೀಸ್ ಹೋಗಬೇಕು, ಒಬ್ಬ ಹುಡುಗರು ಹೋಗಬೇಕು. ಸೊ ಅದರಲ್ಲಿ ನಾನು ಅರುಣ ಹೋಗೋದು ಅಂತ ಒಂದು ಸರಿ ಆಯಿತು, ಆಮೇಲೆ ನಾನು ಅಯ್ಯಪ್ಪ ಹೋಗೋದು ಅಂತ ಒಂದು ಸರಿ ಆಯಿತು. ಬಟ್ ಇದ್ರ ಮಧ್ಯೆ ದೀಪಿಕಾ ಅವರು ನಾನು ಹೋಗ್ತೀನಿ ಅಂತ ಹೇಳಿದ್ರು. ಫೈನ್, ಲಾಸ್ಟ್ ವೀಕ್ ಕೂಡ ಅವರು ಮಾಡಿರಲಿಲ್ಲಲ್ಲ, ಈ ಸರ್ತಿ ಮಾಡಲಿ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸಿದಾಯಿತು ದೀಪಿಕಾ ಆ್ಯಂಡ್ ಅರುಣ್. ಅವ್ರು ಹೇಗೆ ಆ ಒಂದು ಟಾಸ್ಕನ್ನ ಮಾಡಿದ್ರು, ಪಾರ್ಟಿಸಿಪೇಟ್ ಮಾಡಿದ್ರು ಆ ಒಂದು ಟಾಸ್ಕಲ್ಲಿ ಅನ್ನೋದನ್ನು ನೀವೆಲ್ಲರೂ ನೋಡಿರ್ತೀರಾ. ಸೊ ತುಂಬ ಕಷ್ಟ ಆಯಿತು ಆ ಟಾಸ್ಕು, ಆ್ಯಂಡ್ ಎನಿ ಹೌ ಅದನ್ನು ಕಂಪ್ಲೀಟ್ ಮಾಡಿದ್ರು ಅವರು. ಫೈನ್, ಎವ್ರಿಥಿಂಗ್ ಈಸ್ ಅ ಪಾರ್ಟ್ ಆಫ್ ಗ್ರೇಟ್ ಗೇಮ್. ನನಗೆ ಅವತ್ತಿನ ಆಟದಲ್ಲಿ ನಾವು ಸೋತ್ವಿ. ಓ ಮೈ ಗಾಡ್, ಎಲ್ಲ ಮುಗಿಸಿ ರಾತ್ರಿ 2:30 ನಾವು ಮೇಕಪ್ ತೆಗಿತಾ ಹಾಕೋತಿದ್ದೀವಿ. ಇದು ನೋಡ್ರಿ, ಒಳ್ಳೆ ಮಜಾ ಇದೆ. ಒಂಥರ ನಮ್ಮಲ್ಲಿ ಯಾವುದೇ ರೀತಿ ಒಂದು ನಾನು ಮೇಲು ನೀನು ಕೀಳು ಅನ್ನೋದೇನು ಇರಲ್ಲ. ಹೊರಗಡೆ ಒಂದು ಟೇಬಲ್ ಹಾಕಿ ಇಟ್ಟಿದ್ರು, ಅಲ್ಲಿ ಕುತ್ಕೊಂಡು ನೀಟಾಗಿ ಮೇಕಪ್ ತೆಗಿತಾ ಇದ್ದೀವಿ. ಮುರುಘಾ ಮಾಸ್ಟರ್ ಆ್ಯಂಡ್ ಮೀ, ಇಲ್ಲಿ ಬರ್ತಾ ಇರೋರು ನಮ್ಮ
ವಾರ್ಡನ್. ಈಗಾಗಲೇ ಮತ್ತೆ ಇನ್ನೊಂದೇನೋ ಹೇಳೋದಕ್ಕೆ ಬಂದರು, ಮುಗಿದ್ರೂ ಬಿಡಲ್ಲ ಇವ್ರದ್ದು ಕತೆ. ಸೊ ಫೈನ್ ಎವ್ರಿಥಿಂಗ್, ಎಲ್ಲದು ಒಂಥರ ವಿಶೇಷವಾಗೇ ಇರುತ್ತೆ ಇವರೊಂಥರ ಆಗಾಗಾಗ ಬಂದು ನಮಗೆ ಎಚ್ಚರಿಸ್ತಾ ಇರ್ತಾರೆ. ಇಟ್ ವಿಲ್ ಬಿ ನೈಸ್. ಓಕೆ, ಇಷ್ಟ ಆಯಿತು ನಮ್ಮ ಸೆಟ್ಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.